ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಈ ದಿನ ನಾವು ಬೆಲ್ಸ್ ಪಾಲ್ಸಿ ಎಂಬ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಬೆಲ್ಸ್ ಪಾಲ್ಸಿ ಎಂಬುದು ನಮ್ಮ ಸೆವೆಂತ್ ಕ್ರೇನಿಯಲ್ ನರ್ವ್ ಅನ್ನು ಪ್ಯಾರಾಲಿಸಿಸ್ ಮಾಡಿ ಅದರಿಂದ ಉಂಟಾಗ್ತಕ್ಕಂಥ ತೊಂದರೆಗಳಿಗೆ ಬೆಲ್ಸ್ ಪಾಲ್ಸಿ ಅಂತ ಕರಿತೀವಿ. ಈಗ ನಾವು ಈ ಸೆವೆಂತ್ ಕ್ರೇನಿಯಲ್ ನರ್ವ್ ಅಂದರೆ ಏನು, ಅದು ಪ್ಯಾರಲೈಸ್ ಆದರೆ ಏನು ತೊಂದರೆ ಆಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಮೊದಲೇ ಹೇಳ್ದಂಗೆ ಅಂಗರಚನಾಶಾಸ್ತ್ರ ಮತ್ತು ಪೆಥೋಫಿಜಿಯಾಲಜಿ ಅಂತ ಹೇಳ್ತೀವಿ, ಶರೀರ ಕ್ರಿಯಾಶಾಸ್ತ್ರ, ರೋಗ ಲಕ್ಷಣಶಾಸ್ತ್ರ ಇವನ್ನ ಉಪಯೋಗಿಸ್ಕೊಂಬಿಟ್ಟು ಹೇಳಬೇಕಾಗತ್ತೆ. ಸೊ ನಮ್ಮ ಮೊದಲೇ ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಮೆದುಳಿನಿಂದ 12 ಜೊತೆ ನರಗಳು ಉತ್ಪತ್ತಿ ಆಗ್ತವೆ. ಡೈರೆಕ್ಟ್ ಮೆದುಳಿನಿಂದ ಏನು ಉತ್ಪತ್ತಿ ಆಗ್ತವೆ 12 ಜೊತೆ ನರಗಳು, ಅದಕ್ಕೆ ನಾವು 12 ಪೇರ್ ಆಫ್ ಕ್ರೇನಿಯಲ್ ನರ್ವ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಕ್ರೇನಿಯಲ್ ನರ್ವ್ 1, 2, 3 ಅಂತಲೂ ಹೆಸರಿಟ್ಟಿದ್ದೀವಿ. ಮತ್ತು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಇದೆ, ಅವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತವೆ. ಅದೇ ರೀತಿ ಈ ಬ್ರೈನ್ನಿಂದ ಡೈರೆಕ್ಟಾಗಿ ಬರ್ತಕ್ಕಂಥ 7ನೇ ಕ್ರೇನಿಯಲ್ ನರ್ವ್, 7th ಕ್ರೇನಿಯಲ್ ನರ್ವ್, ಇದಕ್ಕೆ ನಾವು ಫೇಶಿಯಲ್ ನರ್ವ್ ಅಂತಲೂ ಕರಿತೀವಿ. ಯಾಕಂದರೆ ಇದು ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಸ್ನಾಯುಗಳಿಗೆ, ಕಣ್ಣುಗಳಿಗೆ, ನಮ್ಮ ತುಟಿಗಳಿಗೆ, ಮತ್ತು ನಮ್ಮ ಹಾವಭಾವ ಆಗ್ತಕ್ಕಂಥ ನಗದು, ಎಳದು, ಇದಕ್ಕೆಲ್ಲ ಸಹಾಯ ಮಾಡ್ತದೆ. ಮೇಯ್ನ್ ನಮ್ಮ ಮುಖದ ಹಾವಭಾವಗಳನ್ನು ಮತ್ತು ಮುಖದ ಸ್ನಾಯುಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಇದಕ್ಕೆ ನಾವು ಫೇಶಿಯಲ್ ನರ್ವ್ ಅಂತಲೂ ಕರಿತೀವಿ. ಸೊ ಇದು 7ನೇ ಕ್ರೇನಿಯಲ್ ನರ್ವ್. ಈಗ ನಾರ್ಮಲ್ ಮನುಷ್ಯನಲ್ಲಿ ಏ ಥರ ಇರುತ್ತೆ ಅಂತ ನೋಡೋಣ. ಸೊ ಈ ಒಂದು ಕ್ರೇನಿಯಲ್ ನರ್ವ್ ಇದೆ, 7th ಕ್ರೇನಿಯಲ್ ನರ್ವು, ಇದರಲ್ಲಿ ಸೆನ್ಸರಿ ಪಾರ್ಟ್ ಮತ್ತು ಮೋಟಾರ್ ಪಾರ್ಟ್ ಅಂತ ಎರಡೂ ಇರುತ್ತೆ. ಸೆನ್ಸರಿ ಅಂದರೆ ಈ ಕಡೆಯಿಂದ ಸಂವೇದನೆ, ನಮಗೆ ಆಗ್ತಕ್ಕಂಥ ನೋವುಗಳು ಅದನ್ನು ಮತ್ತೆ ತಗೊಂಡೋಗ್ತಕ್ಕಂಥ ನರ್ವ್ಗಳು, ಮತ್ತು ಬ್ರೈನಿಂದ ವಾಪಸ್ ಸಿಗ್ನಲ್ ತರೋದಕ್ಕೆ ಮೋಟಾರ್ ನರ್ವ್ ಅಂತ ಹೇಳ್ತೀವಿ. ಮೇನ್ ಈ ಮೋಟಾರ್ ನರ್ವು ಇದರಲ್ಲಿ ತೊಂದರೆ ಉಂಟಾಗಿರುತ್ತೆ. ನಮ್ಮ ಮೆದುಳು ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ನಿಮಗೆ ಗೊತ್ತಿದೆ, ಮೆದುಳಿದೆ ರೌಂಡಿಂಗ್ ಮೇಲೆ, ಅದು ಎರಡು ಭಾಗಗಳಲ್ಲಿದೆ, ಎಡಗಡೆ ಭಾಗ ಮತ್ತು ಬಲಗಡೆ ಭಾಗ. ಅದಕ್ಕೆ ನಾವು ಸೆರೆಬ್ರಲ್ ಎಮಿಸ್ಪಿಯರ್ಸ್ ಅಂತ ಕರಿತೀವಿ, ಎಡಗಡೆ ಭಾಗ ಮತ್ತು ಬಲಗಡೆ ಭಾಗ. ಯೂಶ್ವಲಿ ನಮ್ಮ ಮೆದುಳಿನ ಎಡಗಡೆ ಭಾಗ ದೇಹದ ಬಲಭಾಗವನ್ನು ನಿಯಂತ್ರಿಸುತ್ತದೆ, ಮತ್ತು ದೇಹದ ಬಲಭಾಗವನ್ನು ಮೆದುಳಿನ ಎಡೆಭಾಗ ನಿಯಂತ್ರಿಸುತ್ತದೆ. ಯಾಕಂದರೆ ಅಲ್ಲಿ ನಮ್ಮದು ಈ ಬ್ರೈನಿಂದ ಕೆಳಗಡೆ ನಮ್ಮ ಬೆನ್ನುಹುರಿ ಕಡೆಗೆ ನರ್ವ್ಗಳು ಬರುವಾಗ ಕ್ರಾಸ್ ಓವರ್ ಆಗ್ತವೆ. ಬಲಗಡೆ ಇರತಕ್ಕಂಥ ಬ್ರೈನಿನ ನರ್ವ್ಗಳು ಎಡಕ್ಕೆ, ಎಡಗಡೆ ಇರೋವು ಬಲಕ್ಕೆ ಕ್ರಾಸ್ ಓವರ್ ಆಗ್ತವೆ. ಆ ಕ್ರಾಸ್ ಆಗ್ತಕ್ಕಂಥ ಒಂದು ಜಾಗಕ್ಕೆ ನಾವು ಮಿಡಲ್ ಒಬ್ಲಂಗೇಟ ಅಂತ ಕರಿತೀವಿ, ಅಥವಾ ಬ್ರೈನ್ ಸ್ಟೆಮ್ ಅಂದರೆ ಬ್ರೈನಿನ ಬುಡ, ಅದರಲ್ಲಿ ಇವು ಕ್ರಾಸ್ ಓವರ್ ಆಗ್ತವೆ. ಹಂಗೆ ಆಗಿಬಿಟ್ಟು ಕ್ರಾಸ್ ಓವರ್ ಆಗೋದಕ್ಕೆ ಏನಾಗುತ್ತೆ, ಉಲ್ಟಾ ಪಲ್ಟ ಇದಾಗುತ್ತೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಈ ಫೇಶಿಯಲ್ ನರ್ವ್ ಆಗಲಿ ಮತ್ತು ಕ್ರೇನಿಯಲ್ ನರ್ವ್ಸ್ ಅಲ್ಲಿನೂ ಈ ಮೋಟಾರ್ ನರ್ವ್ ಕಾಂಪೊನೆಂಟಲ್ಲಿ ಎರಡು ಭಾಗ ಇದೆ. ಎರಡು ಭಾಗ ಅಂದರೆ ಏನು, ಒಂದು ಅಪ್ಪರ್ ಮೋಟಾರ್ ನ್ಯೂರಾನ್ ಅಂತ, ಮತ್ತು ಇನ್ನೊಂದು ಕೆಳಗಿನ ಲೋವರ್ ಮೋಟಾರ್ ನ್ಯೂರಾನ್ ಅಂತ. ಈ ಬೆಲ್ಸ್ ಪಾಲ್ಸಿ ಎಂಬ ಕಾಯಿಲೆ ಲೋವರ್ ಮೋಟಾರ್ ನ್ಯೂರಾನನ್ನು ತೊಂದರೆ ಮಾಡುತ್ತೆ. ಸೊ ಯಾವ ಥರ ಫೇಶಿಯಲ್ ನರ್ವ್ ಬರುತ್ತೆ ಅಂದರೆ, ಈ ಮೆದುಳಿನ ಎರಡೂ ಭಾಗದಲ್ಲಿನೂ ಒಂದೊಂದು ಬರ್ತವೆ, ಎಡಗಡೆಗೊಂದು ಬಲಗಡೆಗೊಂದು, ಅಪ್ಪರ್ ಮೋಟಾರ್ ನ್ಯೂರಾನ್ ಅಂತ ಕರಿತೀವಿ. ಮೆದುಳಿನ ಮೇಲ್ಭಾಗದ ಮೆದುಳಿಂದ ಉತ್ಪತ್ತಿ ಆಗಿಬಿಟ್ಟು ಮೇಲಿರ್ತಕ್ಕಂಥ ಭಾಗವನ್ನು ಅಪ್ಪರ್ ಮೋಟಾರ್ ನ್ಯೂರಾನ್ ಅಂತೀವಿ. ಅದು ಒಂದು ಜಂಕ್ಷನ್ ಆಗಿಬಿಟ್ಟು ಮತ್ತೆ ಅಲ್ಲಿಂದ ಇನ್ನೊಂದು ಭಾಗ ಕೆಳಗಡೆ ಬರುತ್ತೆ. ಅದು ಕೆಳಗಡೆ ಮೆದುಳಿಂದ ಹೊರಗಡೆ ಬರುವಾಗ ಕಿವಿ ಹತ್ರ ಹೊರಗಡೆ ಬಂದುಬಿಟ್ಟು ನಮ್ಮ ಸ್ನಾಯುಗಳಿಗೆ, ಮುಖದಲ್ಲಿರ್ತಕ್ಕಂಥ ಸ್ನಾಯು, ಕಣ್ಣು, ಬಾಯಿ, ತುಟಿ, ಈ ಜಾಗದಲ್ಲಿರ್ತಕ್ಕಂಥ ಭಾಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದಕ್ಕೆ ಲೋವರ್ ಮೋಟಾರ್ ನ್ಯೂರಾನ್ ಅಂತ ಹೇಳ್ತೀವಿ. ಸೊ ಇದು ಅಪ್ಪರ್ ಮೋಟಾರ್ ನ್ಯೂರಾನ್. ಈ ಮೆದುಳಿಗೆ ಸ್ಟ್ರೋಕ್ ಆಗಿಬಿಟ್ಟು ಮೆದುಳಲ್ಲಿ ರಕ್ತ ಎಪ್ಪಿಕಟ್ಟೋದು, ಮೆದುಳಿಗೆ ರಕ್ತ ಸಂಚಾರ ನಿಂತುಬಿಟ್ಟು ಸ್ಟ್ರೋಕ್ ಆಗೋದು, ಬಿ ಪಿ ಜಾಸ್ತಿ ಆಗಿ ಇಲ್ಲಿ ಮೆದುಳಲ್ಲಿ ರಕ್ತನಾಳಗಳು ಹೊಡೆದ್ಬಿಟ್ಟು ಸ್ಟ್ರೋಕ್ ಆಗೋದು, ಈ ಥರ ಆದಾಗ ಆವಾಗೂ ಈ 7ನೇ ಕ್ರೇನಿಯಲ್ ನರ್ವ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಅಪ್ಪರ್ ಮೋಟಾರ್ ನ್ಯೂರಾನ್ ಎಫೆಕ್ಟ್ ಆಗಿರುತ್ತೆ, ಯಾಕಂದರೆ ಮೆದುಳೆ ತೊಂದರೆ ಆಗಿರೋದ್ರಿಂದ ಈ ಭಾಗ ಎಫೆಕ್ಟ್ ಆಗಿರುತ್ತೆ. ಆದರೆ ಈ ಬೆಲ್ಸ್ ಪಾಲ್ಸಿಯಲ್ಲಿ
ಮೆದುಳಿಂದ ಸ್ವಲ್ಪ ದೂರಕ್ಕೆ ಬಂದ ಮೇಲೆ ಜಂಕ್ಷನ್ ಆಗಿಬಿಟ್ಟ, ಜಂಕ್ಷನ್ ಇಂದ ಕೆಳಗಡೆ ಬರ್ತಾ ಇದೆ, ಅದಕ್ಕೆ ಲೋವರ್ ಮೋಟಾರ್ ನ್ಯೂರಾನ್ ಅಂತ ಹೇಳ್ತೀವಿ. ಈ ಭಾಗ ತೊಂದರೆಗಳಾಗಿದೆ, ಇದಕ್ಕೆ ಲೋವರ್ ಮೋಟಾರ್ ನ್ಯೂರಾನ್ ಫೇಶಿಯಲ್ ಪಾಲ್ಸಿ ಅಂತ ಹೇಳ್ತೀವಿ. ಯೂಶ್ವಲಿ ಇದು ಒಂದು ಕಡೆಗೆ ಆಗುತ್ತೆ, ಎರಡು ಕಡೆಗೆ ಆಗಲ್ಲ. ಆದರೆ ಸ್ಟ್ರೋಕ್ ಗೀಕನ್ ಆದಾಗನೂ ಸ್ಟ್ರೋಕು ಒಂದು ಕಡೆ ಬ್ರೈನ್ಗೆ ಆದ ಸೈಡ್ ಬ್ರೈನ್ಗೆ ಆದರೆ ಅಲ್ಲಿನೂ ಒಂದು ಕಡೆದಾಗಿರುತ್ತೆ. ಅದೇ ಥರ ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಬೆಲ್ಸ್ ಪಾಲ್ಸಿ ಒಂದು ಕಡೆ ಆಗುತ್ತೆ. ಸೊ ಇವೆಲ್ಲ ಮುಖದ ಹಾವಭಾವ ಕಂಟ್ರೋಲ್ ಮಾಡೋದಕ್ಕೆ, ಮುಖದಲ್ಲೇ ಇದು ಜಾಸ್ತಿ ಕೆಲಸ ಮಾಡೋದಕ್ಕೆ ಇದಕ್ಕೆ ಫೇಷಿಯಲ್ ನರ್ವ್, ಫೇಷಿಯಲ್ ಅಂದರೆ ಮುಖ, ಫೇಷಿಯಲ್ ನರ್ವ್ ಅಂತ ಹೆಸರು ಇಟ್ಟಿರ್ತೀವಿ. ಸೊ ಈ ಲೋವರ್ ಮೋಟಾರ್ ನ್ಯೂರಾನು ತೊಂದರೆ ಆಗುತ್ತೆ. ಏನಾಗುತ್ತೆ, ಈ ಲೋವರ್ ಮೋಟಾರ್ ನ್ಯೂರಾನು ನಮ್ಮ ಈ ಮೆದುಳಿಂದ ಹೊರಗಡೆ ಬರ್ತಕ್ಕಂಥ ಭಾಗದಲ್ಲಿ, ಈ ಒಂದು ಮೂಳೆಯಿಂದ ಹೊರಗಡೆ ಬರಬೇಕು. ಮೂಳೆ ನಮ್ಮ ತಲೆಬುರುಡೆಯಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿದ್ದಾವೆ, ಯಾಕಂದರೆ ಈ ಮೆದುಳಿನಿಂದ ಬರ್ತಕ್ಕಂಥ ನರಗಳು ಹೊರಗಡೆ ಬರಬೇಕಾದ್ರೆ ಆ ರಂಧ್ರಗಳ ಮೂಲಕ ಬರಬೇಕು. ಅವು ಒಂಥರ ಕೆನಾಲ್ ಥರ ಇರ್ತವೆ ರಂಧ್ರ. ಅದು ಮೆದುಳು ಅಂದರೆ ಈ ಮೂಳೆ ಅಂದರೆ ತಲೆ ಚಿಪ್ಪಿದೆ ಅಲ್ಲ, ಮೂಳೆ ತಲೆಬುರುಡೆ ಅದು ಗಟ್ಟಿ ಇರುತ್ತೆ, ಅದು ರಂಧ್ರ ದೊಡ್ಡದು ಸಣ್ಣದಾಗಲ್ಲ. ಆದರೆ ಕಾಯಿಲೆ ಬಂದಾಗ ಏನಾಗುತ್ತೆ, ಕೆಲವು ಕಾಯಿಲೆಗಳಿಂದ ಕಾರಣಾಂತರಗಳಿಂದ ಈ ಒಂದು ಈ ಲೋವರ್ ಮೋಟಾರ್ ನ್ಯೂರಾನ್ ಫೇಶಿಯಲ್ ನರ್ವ್ ಇದೆಯಲ್ಲ, ಇದು ದಪ್ಪ ಆಗಿಬಿಡುತ್ತೆ. ದಪ್ಪ ಆಗಿ ಊದ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಆ ತಲೆಬುರುಡೆ ಮಾತ್ರ, ಆ ತಲೆಬುರುಡೆಯಲ್ಲಿರ್ತಕ್ಕಂಥ ರಂಧ್ರ ಎಷ್ಟಿರೋದೋ ಅಷ್ಟೇ ಇರುತ್ತೆ, ಆದರೆ ಈ ನರ ಮಾತ್ರ ದಪ್ಪ ಆಗೋದ್ರಿಂದ ಅದನ್ನಲ್ಲಿ ಒಂದು ಥರ ಹಿಚುಕ್ದಂಗೆ ಆಗುತ್ತೆ, ನರಕ್ಕೆ ಹಿಚುಕ್ದಂಗೆ ಆಗುತ್ತೆ, ಒತ್ತಡ ಬೀಳುತ್ತೆ ಅದ್ರ ಮೇಲೆ. ಯಾಕಂದರೆ ಇದು ದಪ್ಪ ಆಗುತ್ತೆ, ಒತ್ತಡ ಬೀಳುತ್ತೆ ಅಂದರೆ ಅದಕ್ಕೆ ನರಕ್ಕೆ ಕೆಲಸ ಸರಿಗೆ ಮಾಡೋಕ್ಕಾಗಲ್ಲ. ಆ ಥರ ಒತ್ತಡ ಬಿದ್ದು ದಪ್ಪ ಆದಾಗ ಆ ನರದ ಒಂದು ಭಾಗ ಅಲ್ಲಿ ಸತ್ತೋಗ್ಬೋದು, ಅಲ್ಲಿ ಸತ್ತೋಗ್ಬೋದು, ಆ ಥರ ಏನೋ ಡ್ಯಾಮೇಜ್ ಆಗ್ಬೋದು, ಇಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ಬೋದು, ಟೆಂಪ್ರರಿ ಡ್ಯಾಮೇಜ್ ಆಗ್ಬೋದು. ಅವಾಗ ಏನಾಗುತ್ತೆ, ಟೆಂಪ್ರರಿ ಡ್ಯಾಮೇಜ್ ಆದಾಗ ಇದು ನಮ್ಮ ಸ್ನಾಯುಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಇಲ್ಲಿ ನಮ್ಮ ಮುಖಕ್ಕೆ ತೊಂದರೆ ಆಗುತ್ತೆ. ಸೊ ಯಾವ್ಯಾವ ಕಾರಣಗಳಿಂದ ಈ ನರ್ವ್ ಈ ಥರ ದಪ್ಪ ಆಗೋದು, ತೊಂದರೆ ಆಗೋದಾಗುತ್ತೆ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಆದರೂ ಮೇಯ್ನ್ಲಿ ಇದು ಕೆಲವು ವೈರಲ್ ಇನ್ಫೆಕ್ಷನ್ಗಳು ಬಂದು ಹೋದ್ಮೇಲೆ ಈ ಥರ ಆಗುತ್ತೆ ಅಂತ ಗೊತ್ತಾಗಿದೆ. ಯಾಕಾಗತ್ತೆ ಈ ವೈರಸ್ ಇನ್ಫೆಕ್ಷನ್ಗಳು ಬಂದಾದ್ಮೇಲೆ ಈ ಥರ ಅನ್ನೋದು ಇದುವರೆಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇದು ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವರಲ್ಲಿ ಯಾರಿಗೆ ಬೇಕಾದ್ರೂ ಆಗ್ಬೋದು. ಸೊ ಈಗ ಕಾಮನ್ ಆಗಿ ಯಾವ್ಯಾವ ವೈರಸ್ಗಳು ಅಂದರೆ ಈ ಎರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಅಂತ ಇದೆ, ಆಮೇಲೆ ಚಿಕನ್ ಪಾಕ್ಸು, ಮತ್ತು ಇದು ಸರ್ಪ್ ಸುತ್ತು ಅಂತ ಹೇಳಿದೆ ಆ ವೈರಸ್, ವ್ಯಾರಿಸೆಲ್ಲ ಜೋಸ್ಟರ್ ಅಂತ ಇದೆ ಆ ವೈರಸ್ ಎಫೆಕ್ಟ್ ಬಂದು ಹೋದ್ಮೇಲೆ ಈ ಥರ ಆಗ್ಬೋದು. ಆಮೇಲೆ ಅಡಿನೋ ವೈರಸ್ ಅಂತ ಒಂದಿದೆ, ಕೆಮ್ಮು ಶೀತ ಮಾಡ್ತಕ್ಕಂಥ ವೈರಸ್ಸು, ಅದು ಬಂದು ಹೋದ್ಮೇಲೆ ಈ ಥರ ಆಗ್ಬೋದು. ಆಮೇಲೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಬಾಯಲ್ಲಿ ಮತ್ತು ಅಂಗೈಯಲ್ಲಿ ಅಂಗಾಲಾಗಲಿ ಹುಣ್ಣಾಗೋದು, ಚಿಕ್ಕೆಗಳಾಗೋದು, ಹುಣ್ಣಾಗೋದು, ಇದಕ್ಕೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೀವಿ, ಕಾಲುಬಾಯಿ ರೋಗ ಅಂತ, ಅದು ಬಂದಾದ್ಮೇಲೆ ಈ ಥರನೂ ಆಗ್ಬೋದು. ಆಮೇಲೆ ಮಮ್ಸ್ ಅಂತ ಕೇಳಿದ್ದೀರ ನೀವು, ಮಂಗ್ಬಾವು ಅಂತ, ಆ ಕಾಯಿಲೆ ಬಂದಮೇಲೆ ಆಗ್ಬೋದು. ಆಮೇಲೆ ರುಬೆಲ್ಲ ಅಂತ ಕೇಳಿದ್ದೀರ, ಆ ಕಾಯಿಲೆ ಬಂದರೂ ಈ ಥರ ಆಗ್ಬೋದು. ಸೊ ಇದು ಕಾಯಿಲೆಗೂ ಅದಕ್ಕೂ ಡೈರೆಕ್ಟಾಗಿ ರಿಲೇಷನ್ ಇಲ್ಲ, ಕಾಯಿಲೆ ಬಂದಾಗಲೇ ಬರೋಕ್ಕಂತ ಏನಿಲ್ಲ, ಕಾಯಿಲೆ ಬಂದು ಕೆಲವು ದಿನ ಆದಮೇಲೆ ಬರುತ್ತೆ, ಹಂಗಾಗ್ಬಿಟ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಮೋಸ್ಟ್ ಆಫ್ ದಿ ಟೈಮು ಈ ಥರ ಕೆಲವೊಂದು ವೈರಸ್ ಇನ್ಫೆಕ್ಷನ್ಗಳು ಬಾಗಿ ಹೋದ್ಮೇಲೆ ಈ ಥರ ಆಗುತ್ತೆ. ಸೊ ಈ ಲೋವರ್ ಮೋಟಾರ್ ಫೇಶಿಯಲ್ ನರ್ವ್ ಫಾರ್ ಎಕ್ಸಾಂಪಲ್ಲು ನಮಗೆ ಏನಾಗುತ್ತೆ, ನಮ್ಮ ಮುಖದಲ್ಲಿ ಎರಡು ಕಡೆಯಿಂದ ಒಂದೊಂದು ಬಂದಿರೋದ್ರಿಂದ ನಮ್ಮ ಮುಖ ಅವು ಎರಡು ಶಕ್ತಿ ಇರುತ್ತೆ, ಎರಡು ಕಡೆದು ಸಮಬಲ ಅವು ಎರಡಕ್ಕೆ ಇರುತ್ತೆ, ಹಂಗಾಗ್ಬಿಟ್ಟು ನಮ್ಮ ಮುಖ ಒಂಥರ ಸಿಮಿಟ್ರಿಕಲಾಗಿ ಕಾಣುತ್ತೆ. ಸಿಮಿಟ್ರಿಕಲ್ ಅಂದರೆ ಒಂದೇ ಥರ, ಎರಡು ಕಡೆಯೂ ಒಂದೇ ಥರ ಕಾಣುತ್ತೆ. ಆದರೆ ಈ ಫೇಶಿಯಲ್ ನರ್ವ್ನಲ್ಲಿ ಒಂದು ಕಡೆ ಈ ತೊಂದರೆ ಆದಾಗ, ಬೆಲ್ಸ್ ಪಾಲ್ಸಿ ಆದಾಗ ಏನಾಗ್ಬಿಡುತ್ತೆ, ಮುಖ ಹಿಂಗಾಗುತ್ತೆ, ನೋಡಿರ್ಬೋದು ನೀವು ಈ ಥರ ಮುಖ ಆದನ್ನ. ಸೊ ಇಲ್ಲಿ ಏನಾಗುತ್ತೆ, ಈ ಕಡೆ ಏನಾಗಿದೆಯಪ್ಪ ಅಂದರೆ ನನಗೆ ಏನಾಗಿದೆ, ನನ್ನ ಬಲಭಾಗದ್ದು ನರ್ವು ಕರೆಕ್ಟಾಗಿದೆ, ಎಡಭಾಗದ ನರ್ವು ಫೇಶಿಯಲ್ ಪಾಲ್ಸಿ ಅಥವಾ ಬೆಲ್ಸ್ ಪಾಲ್ಸಿ ಆಗಿದೆ. ಬೆಲ್ಸ್ ಪಾಲ್ಸಿ ಆಗಿದ್ರಿಂದ ಈ ನರಕ್ಕಿರ್ತಕ್ಕಂಥ ಶಕ್ತಿ ಹೊರಟೋಗಿರೋದ್ರಿಂದ ಇದು ಈ ಸ್ನಾಯುಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಆದ್ದರಿಂದ ಈ ಕಡೆ ಪವರ್ ಕಮ್ಮಿ ಇದೆ, ಈ ಕಡೆ ನರ ನಾರ್ಮಲ್ ಇರೋದ್ರಿಂದ ಅದು ಅದರ ಪವರಿಂದ ಈ ಕಡೆ ಮುಖನ ಎಳೆದು ಬಿಡುತ್ತೆ ಒಂದು ಕಡೆ. ಸೊ ಈ ಕಡೆ ಯಾವ ಕಡೆ ಮುಖ ಎಳ್ಕೊಂಡಿರುತ್ತೆ ಅದು ನಾರ್ಮಲ್ ಇದೆ ಅಂತ ಅರ್ಥ. ಈಗ ಫೇಷಿಯಲ್ ನರ್ವ್ ನನಗೆ ಎಡಗಡೆ ಹೋಗಿದೆ, ಎಡಗಡೆ ತೊಂದರೆ ಇದೆ ಅಂತ ಆಗುತ್ತೆ. ಸೊ ಈ ಥರ ಕಾಣ್ತಾನೆ ಮನುಷ್ಯ, ಈ ಕಡೆ ಕಣ್ಣು ಮುಚ್ಚೋಕ್ಕಾಗಲ್ಲ, ಈ ಕಡೆ ಈ ಥರ ಹಿಂಗೆ ಬಾಯಿನ ಇದನ್ನು ಮಾಡೋಕ್ಕಾಗಲ್ಲ, ಮತ್ತು ತುಟಿ ಸರಿ ಮುಚ್ಚೋಕ್ಕಾಗಲ್ಲ, ತುಟಿ ಏನಾಗಿರುತ್ತೆ ಹಿಂಗೆ ಇಲ್ಲಿ ಜೋತ್ ಬಿದ್ದಿರುತ್ತೆ, ಈ ಕಡೆ ಮೇಲೋಗಿದೆ ಈ ಕಡೆ ಕೆಳಗೆ ಬಂದಿರುತ್ತೆ. ಸೊ ಈ ಕಡೆ ಅವನಿಗೆ ಕಣ್ಣು ಮುಚ್ಚೋಕ್ಕಾಗಲ್ಲ, ಮೇಯ್ನ್ ಇಂಪಾರ್ಟೆಂಟ್ ಕಣ್ಣು ಮುಚ್ಚೋಕ್ಕಾಗಲ್ಲ ಈ ಕಡೆ.
ನಗಕ್ಕೆ ಹೋದ್ರೆ ಮತ್ತಷ್ಟು ಜಾಸ್ತಿ ಆದಂಗೆ ಆಕೈತಿ. ಬಾಯಿ ತೆಗಿಯಕ್ಕೆ ಹೋಗೋದು, ನಗಕ್ಕೆ ಹೋಗೋದು ಮಾಡಿದರೆ ಸ್ವಲ್ಪ ಸೊಟ್ಕಿರೋದು ಇನ್ನೂ ಹಿಂಗೆ ಆಗತ್ತೆ. ಯಾಕಂದ್ರೆ ಈ ಕಡೆ ನಾರ್ಮಲ್ ಇರೋದು ಇನ್ನೂ ಜಾಸ್ತಿ ಪವರ್ ಆಗಿ ಕೇಳಿತೈತಿ, ಈ ಕಡೆ ಪವರ್ ಇಲ್ಲದೆ ಇರೋದಕ್ಕೆ ಸೊಯ್ತಾರೆ. ಅವ್ರಿಗೆ ಮಾತಾಡೋಕ್ಕೂ ತೊದಲು ತೊದಲಾಕೈತೆ, ತುಟಿ ಸರಿಗೆ ಮುಚ್ಚಲ್ಲ. ಸೊ ಏನೇನು ಲಕ್ಷಣಗಳು ಕಾಣ್ಬೋದು ಅವ್ರಿಗೆ, ಕಿವಿ ಹತ್ರ ನೋವು ಬರ್ಬೋದು. ಯಾಕಂದರೆ ಈ ನರ ದಪ್ಪ ಆಗಿರೋದು ಆ ಕಿವಿ ಭಾಗದಲ್ಲಿ ಹೊರಗಡೆ ಬರ್ತಕ್ಕಂಥ ಜಾಗದಲ್ಲಿ ತಲೆನೋವು ಇರ್ಬೋದು. ಮತ್ತು ಈ ಕಡೆ ಕಣ್ಣು ಮುಚ್ಚೋಕ್ಕಾಗಲ್ಲ, ಕಣ್ಣು ಯಾವಾಗಲೂ ಓಪನ್ ಆಗಿರೋದ್ರಿಂದ ಒಣಗಿದಂಗೆ ಆಗಿಬಿಟ್ಟು ಕಣ್ಣು ಉರಿ ಬರ್ಬೋದು. ಆಮೇಲೆ ಇಲ್ಲಿ ಜೊಲ್ಲು ಸುರಿಬೋದು, ಬಾಯಿ ಸರಿ ಮುಚ್ಚೋಕ್ಕಾಗಲ್ಲ, ಜೊಲ್ಲು ಸುರಿಬೋದು. ಊಟ ತಿನ್ನಕ್ಕೆ ಹೋದರೆ ಇಲ್ಲಿ ತುಟಿ ಸರಿ ಮುಚ್ಚೋಕ್ಕಾಗದೆ ಇರೋದ್ರಿಂದ ಅನ್ನ ಕೆಳಗೆ ಬೀಳ್ಬೋದು. ಆಮೇಲೆ ಮಾತಾಡೋಕ್ಕೆ ಹೋದರೆ ಈ ಕಡೆ ತುಟಿ ಸರಿ ಮುಚ್ಚಲ್ಲ ಮಾಡಲ್ಲ ಹಂಗಾಗಿಬಿಟ್ಟು ತೊದಲು ಮಾತಾಡ್ಬೋದು. ಆಮೇಲೆ ಇದ್ರ ಜೊತೆ ಈ ಕಣ್ಣೀರನ್ನು ಸಹ ಕಂಟ್ರೋಲ್ ಮಾಡುತ್ತಿದ್ದು, ಕಣ್ಣೀರು ಬರೋ ಪ್ರಮಾಣ ಕಮ್ಮಿ ಆಗ್ಬೋದು. ಈ ಜಲ ರಸ ಉತ್ಪತ್ತಿ ಮಾಡೋಕ್ಕೆ ಈ ನರವು ಬೇಕು, ಹಂಗಾಗಿಬಿಟ್ಟು ಈ ಜಲ ರಸನೂ ಬರದೇ ಹೋಗ್ಬೋದು, ಇವೆಲ್ಲ ಕಮ್ಮಿ ಆಗುತ್ತೆ. ಈ ಕಣ್ಣಿಂದ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ. ಮತ್ತು ಯಾಕಪ್ಪಕ್ಕ ಕಿವಿ, ಕಿವಿದು ಇಂಪಾರ್ಟೆಂಟ್, ಕಿವಿಗೂ ಅದು ಸ್ವಲ್ಪ ಸಪ್ಲೈ ಮಾಡುತ್ತೆ. ಕಿವಿಯಲ್ಲಿನೂ ನಮಗೆ ಕೇಳೋದ್ರಲ್ಲಿನೂ ವ್ಯತ್ಯಾಸ ಆಗ್ಬೋದು, ಇವೆಲ್ಲ ತೊಂದರೆಗಳು ಕಂಡುಬರುತ್ತೆ. ಸೊ ಇಲ್ಲಿ ಕಣ್ಣು ಇಂಪಾರ್ಟೆಂಟ್, ಯಾಕಂದರೆ ಈ ಕಣ್ಣು ಮುಚ್ಚದೇ ಇರೋದ್ರಿಂದ ಯಾವಾಗಲೂ ಓಪನ್ ಆಗಿರೋದ್ರಿಂದ ಇವನ್ ಏನಾರ ನೊಣ ಸಣ್ಣ ಸಣ್ಣ ಇವು ಬಂದು ಹತ್ರ ಬಂದ್ರೂ ನಮಗೆ ಮುಚ್ಚೋಕ್ಕಾಗಲ್ಲ, ಕಣ್ಣೊಳಕ್ಕೆ ಏನಾರು ಹೋಗ್ಬಿಡ್ಬೋದು. ಯಾವಾಗಲೂ ಕಣ್ಣು ಓಪನ್ ಆಗಿರೋದ್ರಿಂದ ಕಣ್ಣಿನ ಈ ನಾವು ಕಣ್ಣು ಮುಚ್ಚೋದು ತೆಗೆಯೋದು ಮಾಡಿದರೆ ಏನಾಗುತ್ತೆ, ಅಲ್ಲಿ ಕಣ್ಣಲ್ಲಿ ನೀರಿರುತ್ತಲ್ಲ ಕಣ್ಣೀರು, ಅದು ಒದ್ದೆ ಮಾಡಿ ಕಣ್ಣನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಯಾವಾಗಲೂ ಓಪನ್ ಆಗಿರೋದ್ರಿಂದ ಕಣ್ಣು ಒಣಗಿಬಿಟ್ಟು ಕಣ್ಣು ಒಣಗೋದು ಮತ್ತು ಏನಾರು ಧೂಳು ಕಸು ಬರೋದು ಅದನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಕಣ್ಣು ಕಾರ್ನಿಯ ಅಂತ ಏನು ಹೇಳ್ತೀವೋ ಅದಕ್ಕೆ ಇಂಜುರಿ ಆಗಿ ಕಣ್ಣು ಹೊರಟೋಗ್ಬೋದು. ಅದಕ್ಕೆ ಮೊದಲು ಡಾಕ್ಟ್ರು ಈ ಥರದವ್ರಿಗೆ ಆವಾಗ ಕಣ್ಣಲ್ಲಿ ಆ ಒದ್ದೆ ಮೇಂಟೈನ್ ಮಾಡೋಕ್ಕೆ ಡ್ರಾಪ್ಸ್ ಹಾಕೋಣಕ್ಕೆ ಕೇಳ್ತಾರೆ, ದಿನಕ್ಕೆ 5-6 ಸರಿ. ಮತ್ತು ಈ ಕಡೆ ಪಟ್ಟಿ ಕಟ್ಕೊಳಕ್ಕೆ ಕೇಳ್ತಾರೆ, ಯಾಕಂದರೆ ಕಣ್ಣು ರೆಪ್ಪೆ ಮುಚ್ಚೋಕ್ಕಾಗಲ್ಲ, ಏನಾರು ಧೂಳು ಕಸ ಯಾವುದ್ರಿಂದನೂ ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ, ಅವ್ರು ಡೈರೆಕ್ಟಾಗಿ ಹೋಗಿ ಕಣ್ಣಿಗೆ ಬೀಳ್ತಾ ಇರುತ್ತೆ. ಹಂಗಾಗಿಬಿಟ್ಟು ಅದು ಸೊ ಅದು ಎಷ್ಟು ದಿನ ಇರುತ್ತೆ, ಸುಮಾರು ಒಂದು ಒಳ್ಳೆ ತಿಂಗಂದರೆ ಇದು ತಂತಾನೆ ಸುಮಾರು 90% ಜನರಲ್ಲಿ ಕ್ಯೂರ್ ಆಗುತ್ತೆ. ಆದರೆ ಕ್ಯೂರ್ ಆಗೋಕ್ಕೆ ಇದು 3-4 ವಾರದಿಂದ 6 ತಿಂಗಳವರೆಗೂ ತಗೋಬೋದು. ಎಲ್ಲ ಒಂದು 10% ದುರದೃಷ್ಟವಶಾತ್ ಇದು ಪೂರ್ತಿ ಕ್ಯೂರ್ ಆಗದೆ ಈ ಥರ ಪರ್ಮನೆಂಟ್ ಲೈಫ್ ಲಾಂಗ್ ಇದು ಇದೇ ಥರ ಬದುಕಬೇಕಾಗುತ್ತೆ. ಲೈಫ್ ಲಾಂಗ್ ಅವ್ರಿಗೆ ಕಣ್ಣಿಗೆ ಪಟ್ಟಿ ಮತ್ತು ಕನ್ನಡಕ ಹಾಕಬೇಕಾಗುತ್ತೆ. ಕಣ್ಣು ಕಾಪಾಡ್ಕೊಳ್ಳೋ ದೊಡ್ಡ ತೊಂದರೆ ನೋಡಿ. ಈಗ ಎಲ್ಲ ನಾರ್ಮಲ್ ಇದ್ದಾಗ ನಮಗೆ ಗೊತ್ತೇ ಆಗಲ್ಲ, ಕಣ್ಣು ರೆಪ್ಪೆ ಬಡಿಯೋದು ಇಂಪಾರ್ಟೆಂಟು, ಕಣ್ಣು ಹೆಂಗೆ ಒದ್ದೆ ಮೇಂಟೈನ್ ಮಾಡುತ್ತೆ, ಕಣ್ಣು ಹೆಂಗೆ ಧೂಳು ಬೀಳ್ದಂಗೆ ನೋಡ್ಕೊಳುತ್ತೆ, ಅವೆಲ್ಲ ಈ ಫೇಶಿಯಲ್ನವ್ರು ಹೋದಾಗ ಗೊತ್ತಾಗುತ್ತೆ ಒಂದು ಕಣ್ಣು ಕಾಪಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಯಾಕಂದ್ರೆ ಕಣ್ಣು ರೆಪ್ಪೆ ಮುಚ್ಚಲ್ಲ, ಕಣ್ಣಲ್ಲಿ ನೀರು ಉತ್ಪತ್ತಿ ಆಗಲ್ಲ, ಕಣ್ಣು ಒಣಗೋಗುತ್ತೆ, ಉರಿ ಬರುತ್ತೆ. ಹಂಗಾಗ್ಬಿಟ್ಟು ಅದು ಕಣ್ಣು ಇಂಪಾರ್ಟೆಂಟ್ ಇಲ್ಲಿ ಮೇಂಟೈನ್ ಮಾಡೋದು. ಮತ್ತು ಅವರಿಗೆ ಕಿವಿನೂ ಸರಿ ಕೇಳದೆ ಹೋಗ್ಬೋದು. ಅದಕ್ಕೆ ಇದಕ್ಕೇನಪ್ಪ ಚಿಕಿತ್ಸೆ, ತಲೆನೋವು ಗಿಲ ನೋವು ಇತ್ತಪ್ಪ ಅಂದರೆ ನೋವು ನಿವಾರಕ ಔಷಧಿ ಕೊಡಬೇಕು. ಮತ್ತು ಈ ದಪ್ಪ ಆಗಿರ್ತಕ್ಕಂಥ ನರ ಕೆಲವು ಸರಿ ಇದನ್ನ ಸಣ್ಣ ಮಾಡೋಕ್ಕೆ ಕೆಲವು ಸರಿ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ನುರಿತ ತಜ್ಞ ವೈದ್ಯರ ಬಳಿನೇ ನೀವು ಹೋಗಿ ತಗೋಬೇಕು. ಮತ್ತು ಯಾವ್ದಾದ್ರು ವೈರಸ್ ಅಕಸ್ಮಾತ್ ಇನ್ನೂ ಆ ವೈರಸ್ ಹೇಳಿದೀಗ, ಫಾರ್ ಎಕ್ಸಾಂಪಲ್ ಈ ಸರ್ಪ್ ಸುತ್ತು ಅಂತ ಹೇಳಿದ್ನಲ್ಲ, ಆ ವೈರಸ್ ಎಲ್ಲ ಜೋಸ್ಟ್ರು ಅದೇ ಏನಾರು ಆ್ಯಕ್ಟಿವ್ ಇತ್ತು ಅದರಿಂದ ಆಗಿತ್ತಪ್ಪ ಅಂತ ಗೊತ್ತಾದರೆ ಇನ್ನೂ ಟ್ರೀಟ್ಮೆಂಟ್ ತಗೋಬೋದು. ಜ್ವರ ಇತ್ತಂದರೆ ಜ್ವರಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಈ ಕಣ್ಣನ್ನ ಈ ಥರ ಕಾಪಾಡ್ಕೋಬೇಕು. ಮತ್ತು ಕಿವಿನೂ ಕೇಳದೇ ಇದ್ದರೆ ಅದಕ್ಕೆ ಸರಿಯಾಗಿ ಕಿವಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ನೋಡ್ಕೋಬೇಕು. ಸೊ ಸುಮಾರು 3-6 ತಿಂಗಳಿಗೆ ಇದು ರೆಡಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಕ್ಕಳ ಸ್ಕೂಲ್ ಹೋದರೆ ಅಣಗಿಸೋದು ಮಾಡೋದು ಮಾಡ್ತಾರೆ. ಮತ್ತು ಮಕ್ಕಳು ಆಟ ಆಡೋಕ್ಕಾರ ಮಾಡೋಕ್ಕಾರ ಕಣ್ಣ ಪ್ರೊಟೆಕ್ಷನ್ ಸರಿಗೆ ಮಾಡ್ಕೊಳ್ತೆ, ಕಣ್ಣಿಗೆ ತೊಂದರೆ ಮಾಡ್ಕೋಬೋದು. ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ, ಕಣ್ಣಿಂದೇ ವೆರಿ ಇಂಪಾರ್ಟೆಂಟ್ ಈಗ. ಆಮೇಲೆ ಎಲ್ಲ ಸರಿ ಹೋಗ್ತಂದ್ರೆ ಫುಲ್ ನಾರ್ಮಲ್ ಆಗ್ತಾರೆ. ಇನ್ನು 10%ಅಲ್ಲಿ ಅಲ್ಪ ಪ್ರಮಾಣದಲ್ಲಿ ತೊಂದರೆ ಉಳ್ಕೋಬೋದು. ಇಲ್ಲ ಈ ನರ ವಾಸಿ ಆದ್ರೂ ಸರಿಗೆ ವಾಸಿ ಆಗಲ್ಲ, ಈ ನಗಕ್ಕೆ ಹೋದರೆ ಕಣ್ಣು ರೆಪ್ಪೆ ಬಿಡಿಯೋದು, ಈ ಥರ ಏನೋ ಕ್ರಾಸ್ ಕನೆಕ್ಷನ್ ಆಧಾರ ಥರ ಮಾಡೋದು, ನಗಕ್ಕೆ ಹೋದ್ರೆ ಇನ್ನೊಂದಾಗೋದು, ಕಣ್ಣು ರೆಪ್ಪೆ ಬಿಡಿಯೋದು, ಕಣ್ಣು ಮುಚ್ಚೋಣ ಅಂತ ಹೋದರೆ ಬಾಯಿ ಓಪನ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಕ್ರಾಸ್ ಕನೆಕ್ಷನ್ ಆಗುತ್ತೆ, ಅದು ವೆರಿ ರೇರ್. ಇದು ಕಾಂಪ್ಲಿಕೇಶನ್, ಕಣ್ಣಿಂದು ಕಾಂಪ್ಲಿಕೇಶನ್ನು ಕಿವಿದು, ಮತ್ತು ಈ ಥರ ಕ್ರಾಸ್ ಕನೆಕ್ಷನ್ ಆಗೋದು, ಇಲ್ಲ ಪರ್ಮನೆಂಟಾಗಿ ಒಂದು ಕಡೆ ವೀಕ್ನೆಸ್ ಉಳಿದು ಲೈಫ್ ಲಾಂಗ್ ಹಂಗೆ ಇರುತ್ತೆ. ಆ ಥರ ಸ್ವಲ್ಪ ಪ್ರಮಾಣದ ವೀಕ್ನೆಸ್ ಇದ್ದರೆ ಮೇಜರ್ ಪ್ರಾಬ್ಲಮ್ ಆಗೋಲ್ಲ, ಜೀವಕ್ಕೇನು ಅಪಾಯ ಇಲ್ಲ. ಆದರೆ ಪರ್ಮನೆಂಟ್ ಇದಾದರೆ ಮೇನ್ ಕಣ್ಣಿಂದ ಕಾಪಾಡ್ಕೊಳ್ಳೋದೇ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಆಗುತ್ತೆ. ಆಮೇಲೆ ಮಾತಾಡೋದು, ಜೊಲ್ ಸುರಿಯೋದು, ಸ್ವಲ್ಪ ಅಗಿಯೋದು, ಇವಕ್ಕೆಲ್ಲನೂ ತೊಂದರೆ ಆಗುತ್ತೆ. ಸೊ ಇದು ಇನ್ ಬ್ರೀಫ್, ಇದು ಇನ್ ಬ್ರೀಫ್, ಇದು ಏನಪ್ಪ ಅಂದರೆ ಬೆಲ್ಸ್ ಪಾಲ್ಸಿ ಅಂತ ನೋಡೋದು. ಲಕ್ಷಣಗಳು ಎಲ್ಲ ಇದರಲ್ಲಿ ಇದೆ, ಬೆಲ್ಸ್ ಪಾಲ್ಸಿ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.